ಹಲೋ, ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಆಲಿನ್ಬನ್. ಮೊನ್ನೆ ತಾನೇ ಕರ್ನಾಟಕ ಸರ್ಕಾರದ ನಡವಳಿಯನ್ನು ಹೊರಡಿಸಿದ್ರು. ಅದರಲ್ಲಿ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡಿಕೊಳ್ಳಲು ಅನುಮತಿ ನೀಡುವ ಕುರಿತು ಅನ್ನೋದ್ರ ಬಗ್ಗೆ ಸರ್ಕಾರದ ನಡವಳಿಯಲ್ಲಿ ತಿಳಿಸಿದರು. ಅದರಲ್ಲಿ GPT ಹುದ್ದೆಗಳಿಗೆ ಕೇವಲ 78 ಪೋಸ್ಟ್ಗಳನ್ನು ಕರೆದಿದ್ದರು. ಈ 78 ಪೋಸ್ಟ್ಗಳನ್ನು ಸ್ವಲ್ಪ ಹೆಚ್ಚಿಸಬೇಕು ಅಂತ ಶಿಕ್ಷಣ ಸಚಿವ ಬಂಧು ಬಂಗಾರಪ್ಪನವರ ಕೇಳಿದಾಗ ಶಿಕ್ಷಣ ಆಯುಕ್ತರನ್ನು ಸಂಪರ್ಕಿಸಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಟೂ ಡೇಸ್ ಇಂದ ವೇಟ್ ಮಾಡಿದ್ವಿ, ಮುಂಜಾನೆ 6 ಗಂಟೆ ಸರ್ ಸಿಗಲ್ಲ ಅಂತೇಳಿ 6 ಗಂಟೆ ಅಂತ ಬಂದು 10 ನಿಮಿಷ ಟೈಮ್ ಕೊಡಕ್ಕಾಗಲ್ಲ. ಅವ್ರು ಎಲೆಕ್ಷನ್ ಬಂದಾಗ ಮನೆ ಮನೆ ಹೊರಟಾಗ ಕೆಲಸ ಮಾಡಬೇಕು. ಕೊಟ್ಟೆನೋ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗ್ತಂತ ಕೊಟ್ಟಿದ್ದೇವಲ್ಲ ನಾವು. ನಾನು ದೇವೇಂದ್ರಪ್ಪ ಅಂತೇಳಿ ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಸಮಸ್ಯೆ ಏನಾಗಿರೋದು ಅಂದ್ರೆ, ಇವಾಗ ಮೊನ್ನೆ ತಾನೇ ಇದು ನಡವಳಿ ಪತ್ರ ಗವರ್ಮೆಂಟ್ ರಿಲೀಸ್ ಮಾಡಿತು ಸರ್. ಏನಂತ, ಶಿಕ್ಷಕರ ನೇಮಕಾತಿ ಕಲ್ಯಾಣ ಕರ್ನಾಟಕದಲ್ಲಿ ಆಗುತ್ತಂತ ರಿಲೀಸ್ ಮಾಡಿತು ಸರ್. ಅದರಲ್ಲಿ 5000 ನಿರಂತರವಾಗಿ ಮಾಡ್ತೀವಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಆಗಿರುವುದರಿಂದ ಸುಮಾರು ವರ್ಷಗಳಿಂದ ಕಾಲ್ಫಾರ್ಮ್ ಇಲ್ಲ. ಎಲ್ಲಾ ವಿದ್ಯಾರ್ಥಿ ಮುಗಿಸಿಕೊಂಡು ವೃತ್ತಿಪರ ಕೋರ್ಸ್ಗಳನ್ನು ಮುಗಿಸಿಕೊಂಡು ಎಲ್ಲರೂ ಕೂಡ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಿದೆ. ಅದಕ್ಕೋಸ್ಕರ GPSTR ಭಾಗದಲ್ಲಿ 78 ಪೋಸ್ಟ್ಗಳಷ್ಟೇ ಕರೆದಿದ್ದಾರೆ, ಅದನ್ನ ಹೆಚ್ಚಿಗೆ ಮಾಡಬೇಕು. ಜೊತೆಗೆ ದೈಹಿಕ ಶಿಕ್ಷಕರು ಸುಮಾರಪ್ಪ ಅಂತಂದ್ರೆ 216-380 ಮಾಡಿದರೆ 2000 ಮಾಡಿಕೊಡ್ಬೇಕು ಅಂತ ನಮ್ಮ ಬೇಡಿಕೆ ಇದೆ. ಎಲ್ಲಾ ಶಿಕ್ಷಕರ ಹುದ್ದೆಗಳನ್ನು ಜಾಸ್ತಿ ಮಾಡಬೇಕು. ಸುಮಾರು ಒಂದು 20,000 ಹುದ್ದೆಗಳನ್ನು ಕರೆದಾಗ ಮಾತ್ರ ನಿರುದ್ಯೋಗ ಸಮಸ್ಯೆ ಆಗ್ತದ. ಮಕ್ಕಳಲ್ಲಪ್ಪ ಅಂತಂದ್ರೆ ಶಿಕ್ಷಣ ಇಲ್ಲ. ಒಂದ್ ಶಾಲೆಗೆ ಒಬ್ಬರೇ ಶಿಕ್ಷಕರಿದ್ದಾರೆ, ಒಂದು ಎರಡು ಶಿಕ್ಷಕರಿದ್ದಾರೆ. ಮೊದಲು ಶಿಕ್ಷಕರಪ್ಪ ಅಂತಂದ್ರೆ ಹೋಗಲಾಡಿಸಬೇಕು. ಗೆಸ್ಟ್ ಟೀಚರ್ ನ ತೆಗೆದು ಪರ್ಮನೆಂಟ್ ಟೀಚರ್ ನ ನೇಮಕ ಮಾಡಿ ಸರ್ಕಾರ. ಸನ್ಮಾನ್ಯ ಶ್ರೀಯುತ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸರ್ ಅವರು 1 ನಿಮಿಷ ಟೈಮ್ ಕೊಡಲಿಲ್ಲ ನಮಗೆ. ಮನೆಯಿಂದ ಬೆಳಿಗ್ಗೆ 7 ಗಂಟೆ 8 ಗಂಟೆ ಬಂದಿದ್ದೀವಿ, ಕಾಯ್ತಾ ಇದೀವಿ ಅವ್ರು ಅವ್ರಿಗೋಸ್ಕರ. 1 ನಿಮಿಷ ಟೈಮ್ ಕೊಡಲಿಲ್ಲ ವಿಧಾನಸೌಧ, 1 ನಿಮಿಷ ತಗೊಳ್ಳಿಲ್ಲ. ಸರ್ಕಾರ ಜನರಿಗೋಸ್ಕರವಾಗಿ ಅಧಿಕಾರಕ್ಕೆ ಬಂದಿದ್ದಾರೆ, ಜನರಿಗೋಸ್ಕರ ಟೈಮ್ ಕೊಡಬೇಕು. ಸುಮ್ಮನೆ ಕಾರಣ ಹೋಗುದಲ್ಲ, ದಯವಿಟ್ಟು ಈ ರೀತಿ ಮಾಡಬೇಡ್ರಿ. ನಿಮ್ ಮನೆ ಬಾಜು ಮಾಡಬೇಡ್ರಿ. ಪ್ರತಿಯೊಬ್ಬರಿಗೂ ನ್ಯಾಯ ಕೊಡ್ಬೇಕು. ತಾವು ನ್ಯಾಯಸ್ಥಾನದಲ್ಲಿ ಇದಿರ್ತಾವಲ್ಲ, ನ್ಯಾಯ ಕೊಡ್ಬೇಕು. ದಯವಿಟ್ಟು ಎಲ್ಲಾ ಹುದ್ದೆಗಳನ್ನು ಜಾತಿ ಮಾಡಿ ನೇಮಕಾತಿ ಆದೇಶ ಹೊರಡಿಸಬೇಕು. ಮತ್ತೆ ಮಧು ಬಂಗಾರ ನಮ್ಗೆ ನ್ಯಾಯ ಹೆಚ್ಚಿಗೆ ಭಾಗಕ್ಕೆ.